ಟೀಕೆ ಯಾರು ಮಾಡ್ತಾ ಇದಾರೆ, ನಮ್ಗೆ ಯಾರು ಮತದ ಹಾಕಿದ್ದವರು ಅವರಂತೂ ಏನು ಟೀಕೆ ಮಾಡ್ತಾ ಇಲ್ಲ, ಬಿಜೆಪಿ ಅವರು ಟೀಕೆ ಮಾಡ್ತಿದ್ದಾರೆ. ಬಿಜೆಪಿ ಅವರು ಫಸ್ಟ್ ಜನರಿಗೆ ಉತ್ತರ ಕೊಡ್ಲಿ. ಅವರು ನೀಡಿದಂತ ಕಳೆದ ಬಾರಿ 600 ಭರವಸೆಯಲ್ಲಿ ಎಷ್ಟು ಭರವಸೆಗಳು ಈಡೇರಿಸಿದ್ರು? ಅವರ ಅಧಿಕೃತ ದಾಖಲೆಗಳ ಪ್ರಕಾರ ಅವರೇ ಹೇಳ್ತಾರೆ 600 ಭರವಸೆಯಲ್ಲಿ ಬರೀ 50 ಅಷ್ಟೇ ಅವರು ಫುಲ್ಫಿಲ್ ಮಾಡ್ಲಿಕ್ಕೆ ಆಗಿದ್ದು ಅಂತ ಅವರೇ ಹೇಳ್ತಾ ಇದ್ದಾರೆ. ಈಗ ಅವ್ರ ಹತ್ರ ನಾವು ಪಾಠ ಕಲಿಬೇಕಾ? ಕಳೆದ ಬಾರಿ ನಾವು ನೀಡಿದಂತ 162 ಭರವಸೆಯಲ್ಲಿ 158 ಭರವಸೆಯನ್ನ ಈಡೇರಿಸಿದ್ವಿ. ಈ ಸರಿನೂ ಮ್ಯಾನಿಫೆಸ್ಟೋದಲ್ಲಿ ನಾವು ಸಾಕಷ್ಟು ಭರವಸೆಗಳನ್ನ ಕೊಟ್ಟಿದೀವಿ, ಎಲ್ಲೆನೋ ಮಾಡ್ತೀವಿ. ಆದ್ರೆ ಪ್ರಮುಖವಾಗಿ ಕೊಟ್ಟಿರೋದು 5 ಗ್ಯಾರಂಟಿಗಳು. ಗ್ಯಾರಂಟಿ ಅಂದ್ರೆ ನಾವು ನುಡಿದಂತೆ ನಡೀತೀವಿ, ಶತಾಯಗತಾಯ ಮಾಡೇ ತೀರಿಸ್ತೀವಿ ಅದನ್ನ. ಆದ್ರೆ ಬಿಜೆಪಿ ಅವರ ಆತಂಕ ಏನಿದೆ, ಅವ್ರಿಗೆ ಯಾಕಿಷ್ಟು ಆತಂಕ? ಯಾರು ನಮ್ಗೆ ಮತ ನೀಡಿದ್ದಾರೆ ಅವರೇ ಹೇಳ್ತಾ ಇದ್ದಾರೆ ಇಲ್ಲ ಇದಕ್ಕೆ ಮಾಡ್ಲಿಕ್ಕೆ ಸಮಯ ಆಗುತ್ತೆ. ಈಗ ಬಂದು 15 ದಿನ ಆಗಿಲ್ಲ, ಸರ್ಕಾರ ಬಂದು 15 ದಿನ ಆಗಿಲ್ಲ. 15 ದಿನದಲ್ಲಿ ಆಗ್ಲೇ ನಾವು ಫುಲ್ ಫ್ಲೆಜ್ ಗವರ್ಮೆಂಟ್ ಅನ್ನ ನಾವು ಕ್ಯಾಬಿನೆಟ್ ಅನ್ನ ನಾವು ರಚನೆ ಮಾಡಿಬಿಟ್ಟು ಡಿಪಾರ್ಟ್ಮೆಂಟ್ಗಳಿಗೆ ಹಂಚಿಕೆ ಮಾಡಿ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಈ 5 ಗ್ಯಾರಂಟಿಗಳು ಯಾವ ಇಲಾಖೆಯಿಂದ ಆಗ್ಬೇಕು, ಆ ಇಲಾಖೆಯಿಂದ ಮಾನದಂಡಗಳು ಹೇಗಿರ್ಬೇಕು, ಮತ್ತೆ ಅದರ ಆರ್ಥಿಕ ಶಿಸ್ತನ್ನ ಹೇಗೆ ಕಾಪಾಡಬೇಕು ಅಂತ ಆಗ್ಲೇ ನಾವು ಕೊಟ್ಟಿದ್ದೀವಿ. ಸಮಸ್ಯೆ ಏನಿದೆ? 15 ದಿನದಲ್ಲಿ ನಾವೇನ್ ಎಲ್ಲಾನು ಮಾಡಕ್ಕಾಗತ್ತ? ಮಾಡ್ತೀವಿ, ಆದ್ರೆ ಇವ್ರಿಗೆ ಯಾಕೆ ಆತಂಕ? ನಾವು ಇವತ್ತು 15 ದಿನದಲ್ಲಿ ಒಂದು 5 ಗ್ಯಾರಂಟಿಗಳನ್ನ ತಾತ್ವಿಕ ಅನುಮೋದನೆ ಕೊಟ್ಟಿದ್ದೀವಿ, 34 ಜನ ಮಂತ್ರಿಗಳು ಮಾಡಿದೀವಿ. ಆದ್ರೆ ಇವರು 15 ದಿನದಲ್ಲಿ ಒಂದು ವಿರೋಧ ಪಕ್ಷದ ನಾಯಕರು ಯಾರಂತ ಗುರುತಿಸ್ಕೊಳ್ಳಿಕ್ಕಾಗಿಲ್ಲ. ಇವ್ರು ನಮಗ್ ಪಾಠ ಹೇಳ್ತಾ ಇದಾರ? ಒಂದ್ ಕಡೆ ಬಿಜೆಪಿಯವರು ಅವ್ರ ಭರವಸೆಯನ್ನ ಈಡೇರಿಸಲಿಕ್ಕಾಗಿಲ್ಲ. 15 ದಿನ ಆಯ್ತು, ಅವರು ಯಾಕೆ ಸೋತಿದಾರಂತ ಆತ್ಮಾವಲೋಕನ ಇಲ್ಲ. ಮತ್ತೆ ಒಂದ್ ವಿರೋಧ ಪಕ್ಷ ನಾಯಕರು ಅವ್ರ ಲೀಡರ್ ಯಾರಂತ ಅವ್ರಿಗೆ ಗೊತ್ತಿಲ್ಲಲ್ಲ ಸರ್. ಅವ್ರೇನ್ ಬಂದು ನಮ್ಗೆ ಪಾಠ ಹೇಳೋದಿರ್ತದೆ? ಹಿಂದೆ ಕೂಡ ನಾವು ನುಡ್ದಂತೆ ನಡೆದಿದೀವಿ, ಈ ಸರಿನೂ ನಾವು 100% ಮಾಡ್ತೀವಿ, ಅದರಲ್ಲಿ ಯಾರಿಗೂ ಸಂಶಯ ಬೇಡ.